ಖ್ಯಾತ ನಿರ್ದೇಶಕ ರಾಮ್ಜಿ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವಂಥ ಅದ್ಭುತವಾದಂಥ ಧಾರಾವಾಹಿ ಯಾವುದು ಅಂದರೆ ಮಂಗಳಗೌರಿ ಮದುವೆ. ಇದಕ್ಕೆ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಹಲವು ವರ್ಷಗಳಿಂದ ಒಂದು ಧಾರಾವಾಹಿ ಪ್ರಸಾರವಾಗ್ತಿದೆ. ಪುಟ್ಗವರಿಯಿಂದ ಹಿಡಿದು ಮಂಗಳಗೌರಿ ಮದುವೆವರೆಗೂ ಕೂಡ ಜನರ ಫೇವ್ರೆಟ್ ಧಾರಾವಾಹಿ ಲಿಸ್ಟ್ನಲ್ಲಿದೆ ಅಂತಲೇ ಹೇಳ್ಬೋದು. ಸರಿಸುಮಾರು 10 ವರ್ಷಗಳಿಂದ ಒಂದು ಧಾರಾವಾಹಿ ಪ್ರಸಾರವಾಗ್ತಿದೆ. ಮಂಗಳಗೌರಿ ಸರಿಸುಮಾರು 5 ವರ್ಷಗಳಿಂದ ಬರ್ತಿದೆ. ಜನರು ಮಂಗಳಗೌರಿಯ ಕೈ ಬಿಟ್ಟಿಲ್ಲ. TRPಯಲ್ಲೂ ಕೂಡ ಮುಂಚೂಣಿಯಲ್ಲಿತ್ತು. ಸದ್ಯ ಮಂಗಳಗೌರಿ ಅಭಿಮಾನಿಗಳಿಗೆ ಒಂದು ಬೇಸರದ ಸುದ್ದಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸದ್ಯದಲ್ಲಿಯೇ ಮಂಗಳಗೌರಿ ಕತೆಗೆ ಫುಲ್ ಸ್ಟಾಪ್ ಬೀಳಲಿದೆ. ಸುಮಾರು 10 ವರ್ಷಗಳ ಕಾಲ ವೀಕ್ಷಕರನ್ನು ರಂಜಿಸಿತ್ತು ಈ ಒಂದು ಧಾರಾವಾಹಿ. ಗೌರಿ ಪಾತ್ರದ ಮೂಲಕ ಕಾವ್ಯ ತುಂಬನೇ ಫೇಮಸ್ ಆದರು. ಸರಿಸುಮಾರು 5-6 ವರ್ಷಗಳಿಂದ ನಟನೆಯನ್ನು ಮಾಡ್ಕೊಬಂದರು. ಈ ಒಂದು ಧಾರಾವಾಹಿಯಲ್ಲಿ ನಡೆಸಿರುವಂಥ ಪ್ರತಿಯೊಬ್ಬ ಪಾತ್ರಧಾರಿಗಳು ಕೂಡ ತುಂಬಾ ಹೆಸರು ಮಾಡಿದ್ದಾರೆ, ಫೇಮಸ್ ಆಗಿದ್ದಾರೆ, ಅತಿ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಸಂಭಾವನೆಯನ್ನು ಕೂಡ ಪಡೆದಿದ್ದಾರೆ. ಅಲ್ಲದೆ ಒಂದು ಧಾರಾವಾಹಿ ದೊಡ್ಡ ಮಟ್ಟಿಗೆ ಯಶಸ್ವಿಯನ್ನು ಕೂಡ ಗಳಿಸಿತ್ತು. ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಮಂಗಳಗೌರಿ ಧಾರಾವಾಹಿ. ಸುಮಾರು 3000 ಎಪಿಸೋಡ್ಗಳನ್ನು ಕಂಪ್ಲೀಟ್ ಮಾಡಿಕೊಂಡಿದೆ. ಕಾವ್ಯಶ್ರೀ, ಯಶಸ್ವಿನಿ, ಪೃಥ್ವಿರಾಜ್, ಐಶ್ವರ್ಯ ಸೇರಿದಂತೆ ಹಲವಾರು ಕಲಾವಿದರು ಮಂಗಳಗೌರಿ ಜರ್ನಿಯಲ್ಲಿ ಭಾಗಿಯಾಗಿದ್ದರು. ಇನ್ನು 1 ತಿಂಗಳು ಅಷ್ಟೇ ಧಾರಾವಾಹಿ ಪ್ರಸಾರವಾಗೋದು. ನಂತರ ಮಂಗಳಗೌರಿಯ ಜಾಗಕ್ಕೆ ಹೊಸ ಧಾರಾವಾಹಿ ಬರಲಿದೆ. ಅಂತೂ ಕೆಲವೊಂದಿಷ್ಟು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂದರೆ ಕೆಲವೊಂದಿಷ್ಟು ಅಭಿಮಾನಿಗಳಿಗೆ ಬ್ಯಾಡ್ ನ್ಯೂಸ್ ಅನ್ಬೋದು. ಹೌದು, ಅಭಿಮಾನಿಗಳು ಎಷ್ಟು ಇಷ್ಟಪಡ್ತಿದ್ರು ಅಷ್ಟೇ ಅಭಿಮಾನಿಗಳು ಒಂದು ಧಾರಾವಾಹಿಯನ್ನು ಇಷ್ಟಪಡ್ತಿರಲಿಲ್ಲ. ಬೇಗ ಧಾರಾವಾಹಿಯನ್ನು ಮುಗಿಸಿ ರಬ್ಬರ್ ಥರ ಎಳಿತಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಕೇಳ್ಕೊತಾ ಇದ್ರು. ಕಮೆಂಟ್ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ರು. ಅಂತೂ ಧಾರಾವಾಹಿ ಅಂತ್ಯವಾಗ್ತಿದೆ. ಸದ್ಯದಲ್ಲೇ 1 ತಿಂಗಳ ಒಳಗೆ ಮುಕ್ತಾಯವಾಗಲಿದೆ ಮಂಗಳಗೌರಿ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಾಗಿದೆ ಮಂಗಳಗೌರಿ ಧಾರಾವಾಹಿ.